This video is sponsored by Mahalakshmi Jewelers, Shahin Group of Institutions, Acharya PU College, MKS Layout, Newsome Fabrics Clothes Store, Shweta Dentistry, MAM PU College and by Orbis International School. Hello everybody, I am Faizullah Khan and you are watching gohash. Medical Educational Minister Dr. K. Sudhakar आज कर्नाटक के गुलबर्गा के दौरे पर थे, जिसमें उन्होंने कई ऑफिशियल मीटिंग्स उन्होंने अटेंड की, काफ़ी सारी अहम बातें उन्होंने की और साथ ही साथ आज वर्ल्ड ब्लड डोनर्स डे के मौके पर उन्होंने अपना रक्तदान किया और मीडिया वालों से बात करते हुए उन्होंने काफ़ी सारी अहम बातें की कोविड-19 को लेकर। और ज़्यादा अपडेट्स के लिए हमारे व्हाट्सएप ग्रुप को ज्वाइन कीजिए, लिंक है डिस्क्रिप्शन। सो कीप अपडेट एंड लाइक कीजिए, सब्सक्राइब करना मत भूलिए, प्लीज प्रेस बेल आइकॉन। ಶುಚಿತ್ವವನ್ನು ಕೂಡ ಆ ಒಂದು ವ್ಯವಸ್ಥೆಗಳಲ್ಲಿ ಪಾಲಿಸಿಗಳು ಬಂದಿದ್ದೀವಿ, ಅಲ್ಲಿ ಕಂಟ್ಯಾಮಿನೇಷನ್ ಆಗ್ತದೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಆದರೂ ಕೂಡ ನಾನು ಕಿದ್ವೈನಲ್ಲಿ ಸೋಸ್ ಸಂಖ್ಯೆ ಜಾಸ್ತಿ ಆಗ್ತದೆ. ಕಿದ್ವೈ ಕ್ವಾರಂಟೈನ್ ಸೆಂಟರ್ ಅಲ್ಲ, ಪೇಷಂಟ್ ಟ್ರೀಟ್ಮೆಂಟ್ ಇಲ್ಲಿ ಕಿದ್ವೈ ಇಲ್ಲ, ಕಿದ್ವೈನ ನೋಟಿಫೈ ಮಾಡಿ. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ವಿಕ್ಟೋರಿಯಾ ಮತ್ತು ರಾಜೀವ್ ಗಾಂಧಿ ಎದೆರೂರಿನ ಆಸ್ಪತ್ರೆ ಬೋರಿಂಗ್ ಇತ್ತು, ಈಗ ಒನ್ ಆರ್ ಟೂ ಫ್ಲೋರ್ಸ್ ಮಾತ್ರ ಸೀಮಿತವಾಗಿದೆ. ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ ಅವರನ್ನು ಮನೆಗೆ ಕಳಿಸ್ತಾರೆ, ಮತ್ತೆ ಪಾಸಿಟಿವ್ ಬಂದಲ್ಲಿ ಮತ್ತೆ ಕರ್ಕೊಂಡು ಬರ್ತಾರೆ, ಅವ್ರ ಮನೆಯಲ್ಲೆಲ್ಲ ಸ್ಪ್ರೆಡ್ ಮಾಡಲು ಕಾರಣ ಆಗೋದಿಲ್ಲ. ಕೆಲವು ಮಾರ್ಗಸೂಚಿಗಳು ಕೇಂದ್ರ ಸರ್ಕಾರ ICMR ಕೊಟ್ಟಿದೆ, ಯಾರಿಗೆ ರೋಗದ ಲಕ್ಷಣ ಇರ್ತದೆ ಅವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಬೇಕು ಅಂತ ಕೊಟ್ಟಿದೆ. ಹಾಗಾಗಿ ಆ ಒಂದು ಮಾರ್ಗಸೂಚಿ ಆಧಾರಿತವಾಗಿ ನಾವಿವತ್ತು ಅದರ ಪಾಲನೆ ರೋಗ ಲಕ್ಷಣ ಕಾಣಿಸ್ಕೊಂಡಿಲ್ಲ, ಬಟ್ ಇರ್ತದೆ ಅದು. ನೋಡಿ, ನಿನ್ನೆ ಕೂಡ WHO ಅವರು ಭಾಳ ಸ್ಪಷ್ಟವಾಗಿ ಹೇಳಿದೆ, 99% ಯಾರಿಗೆ ರೋಗದ ಲಕ್ಷಣ ಇರೋದಿಲ್ಲ ಅವರಿಂದ ಹರಡುವಂಥದ್ದು ಇನ್ಫೆಕ್ಷನ್ನು ಭಾಳ ಅಪರೂಪದಲ್ಲಿ ಅಪರೂಪ ಅಂತ ಹೇಳಿದೆ. ಈಗ 16 ಈಗ ನಮ್ಮ ಅನುಭವದಲ್ಲಿ ಕೂಡ ನಿಜ, ನಾವು ಕೂಡ ಇವತ್ತು ಅಧ್ಯಯನವನ್ನು ಮಾಡಿದ್ವಿ. ನಮ್ಮದು ಕೂಡ 1000 ಇವತ್ತು 6000 ಹೆಚ್ಚು ಒಟ್ಟಾರೆ ಸೋಂಕಿತರಿದ್ದರು, ಅದರಲ್ಲಿ ಇವತ್ತು 54% ಈಗ ಗುಣಮುಖರಾಗಿದ್ದಾರೆ, ಈಗ ಇರ್ತಕ್ಕಂಥದ್ದೇ 46%. ಅದರಲ್ಲಿ ಯಾರು ರೋಗದ ಲಕ್ಷಣಗಳಿಲ್ವಲ್ಲ ಅವರಿಂದ ಬೇರೆಯವ್ರಿಗೆ ಹರಡಿರೋದು ತೀರಾ ಕಡಿಮೆ, ನಮ್ಮಲ್ಲಂತೂ ಯಾರೂ ಇಲ್ಲ. ಶಕ್ತಿ ಕಾಕೋತಾ ಇದೆ ಅನ್ಸುತ್ತಾ ಸರ್ ತಮಗೆ, ಕೊರೋನಾ ಎಲ್ಲೋ ತನ್ನ ಶಕ್ತಿ ಕಾಕೋತಾ ಇದೆ ಅಂತ ಮೊದಲು ಕಂಪೇರ್ ಮಾಡಿದ್ರೆ ಅದಕ್ಕಿನ್ನ ಅಧ್ಯಯನ ಆಗ್ಬಿಟ್ಟು. ನಾಳೆ ಮತ್ತೆ ಲಾಕ್ಡೌನ್ ಆಗುತ್ತೆ, ಮತ್ತೆ ಲಾಕ್ಡೌನ್ ಜಾರಿ, ಲಾಕ್ಡೌನ್ ಪ್ರಶ್ನೆನೇ ನಮ್ಮ ಮುಂದೆ ಇಲ್ಲ. ಈಗ ತಾವೆಲ್ಲ ಏನು ಊಹಾಪೋಹ ಏನಾಗಿದೆ ಅಂತಂದರೆ, ಮೊನ್ನೆ ಪ್ರಧಾನಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದವನ್ನು ಇಟ್ಕೊಂಡಿದ್ದಾರೆ, 16-17 ಅಂತ ಕಾಣುತ್ತೆ. ನಮ್ಮ ರಾಜ್ಯಕ್ಕೆ 17 ಕೊಟ್ಟಿದ್ದಾರೆ ಮಧ್ಯಾಹ್ನ 3:00. ಹಾಗಾಗಿ ಅವರು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋಕ್ಕೆ ಇದು ಬಹುಶಃ 5th ವಿಡಿಯೋ ಕಾನ್ಫರೆನ್ಸ್ ಕಳೆದ ಒಂದು ತಿಂಗಳಲ್ಲಿ ಪ್ರಧಾನಮಂತ್ರಿಗಳು ಪದೇ ಪದೇ ಮಾಡಿ ಎಲ್ಲ ಸ್ಥಿತಿಗಳು, ರಾಜ್ಯದ ಸ್ಥಿತಿಗತಿಗಳನ್ನು ನೋಡಿ ಒಬ್ಬ ನಾಯಕರು ಯಾವ ರೀತಿ ಮುಂದಿನ ದಿನಗಳಲ್ಲಿ. This video is sponsored by Mahalakshmi Jewelers, Shahin Group of Institutions, Acharya PU College, MKS Layout, Newsome Fabrics Clothes Store, Shweta Dentistry, MAM PU College and by Orbis International School.